ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕನಸಲ್ಲಿ ಹೊಸ ಸೀರೆಯನ್ನು ನೋಡಿದ್ರೆ ಏನರ್ಥ ಎಂಬುದನ್ನು ತಿಳಿಯೋಣ. ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಕನಸಲ್ಲಿ ಹೊಸ ಸೀರೆಗಳನ್ನು ನೋಡುವುದು ಒಳ್ಳೆಯದು ಮತ್ತು ಧನಾತ್ಮಕ ಕನಸು. ಕನಸು ಅಂದ್ರೆ ಪ್ರಯಾಣ, ಅದೃಷ್ಟ ಮತ್ತು ಹೊಸ ಸ್ಥಳಗಳ ಬದಲಾವಣೆಯ ಸಂಕೇತ. ಇನ್ನು ಕನಸು ಅಂದ್ರೆ ರಜೆ ಅಥವಾ ಮದುವೆ ಸೇರಿದಂತೆ ಜೀವನದಲ್ಲಿ ಹೊಸ ಘಟನೆಗಳು. ಇನ್ನು ಹೊಸ ಸೀರೆಗಳ ಕನಸುಗಳು ಆಸೆಯ ಈಡೇರಿಕೆಗೆ ಸಂಬಂಧಿಸಿದೆ. ಇನ್ನು ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಹೊಸ ಸೀರೆಯನ್ನು ನೋಡಿದ್ರೆ ಏನರ್ಥ ಎಂಬುದನ್ನು ತಿಳಿಯೋಣ. ಫಸ್ಟ್ ಒನ್, ಹೊಸ ಸೀರೆಗಳ ಕನಸು ಮತ್ತು ಅದು ಆಫೀಸ್ ವಿಯರ್ನಂತೆ ಇದ್ರೆ ಸಂದರ್ಶನಗಳು, ಹೊಸ ಉದ್ಯೋಗ ಅಥವಾ ಉತ್ತಮ ಅವಕಾಶಗಳು. ಕನಸು ಅಂದ್ರೆ ಹಣಕಾಸಿನ ಲಾಭಗಳು ಅಥವಾ ಹಣಕಾಸು ಸಂಸ್ಥೆಗಳಿಗೆ ಭೇಟಿ ನೀಡುವುದು ಎಂದರ್ಥ. ಸೆಕೆಂಡ್ ಒನ್, ಹೊಸ ಸೀರೆಗಳ ಕನಸು ಮತ್ತು ಅವುಗಳು ಬಣ್ಣ ಬಣ್ಣದಿಂದ ಕೂಡಿದ್ರೆ ಮದುವೆ, ಹೊಸ ಸಂಬಂಧ ಮತ್ತು ಹೊಸ ಭರವಸೆ. ಇದರರ್ಥ ಪಾರ್ಟಿಗಳು ಮತ್ತು ಸಂತೋಷದ ಸಮಯಗಳು. ಥರ್ಡ್ ಒನ್, ಹೊಸ ಸೀರೆಗಳ ಕನಸು ಮತ್ತು ಆ ಸೀರೆಯು ನಿಮಗೆ ಇಷ್ಟವಾಗುವುದಿಲ್ಲ ಅಂದ್ರೆ ಬಲವಂತದ ಬದಲಾವಣೆಗೆ ಸಂಬಂಧಿಸಿರುವುದು ನಿಮಗೆ ಇಷ್ಟವಾಗುವುದಿಲ್ಲ ಅಥವಾ ಇತರ ಜನರು ನಿಮ್ಮ ಜೀವನದ ಮೇಲೆ ಹಿಡಿತ ಸಾಧಿಸಲು ಪ್ರಾರಂಭಿಸಬಹುದು ಎಂಬರ್ಥವನ್ನು ನೀಡುತ್ತೆ. ಫೋರ್ತ್ ಒನ್, ಹೊಸ ಸೀರೆಗಳ ಕನಸು ಮತ್ತು ನೀವು ಸಂತೋಷದಿಂದ ಎಚ್ಚರಗೊಳ್ಳುತ್ತೀರಿ ಅಂದ್ರೆ ನೀವು ದುಬಾರಿ ಉಡುಗೊರೆಗಳನ್ನು ಸ್ವೀಕರಿಸುತ್ತೀರಿ ಎಂದರ್ಥ. ನೀವು ಒಂದು ಶುಭ ಕಾರ್ಯಗಳಲ್ಲಿ ಭಾಗವಹಿಸುತ್ತೀರಿ ಎಂಬರ್ಥವನ್ನು ಕೂಡ ಇದು ನೀಡುತ್ತೆ. ಫಿಫ್ತ್ ಒನ್, ಹೊಸ ಕೆಂಪು ಸೀರೆಯನ್ನು ನೋಡುವುದು ಮಂಗಳಕರ ಅಂತಾನೆ ಹೇಳ್ಬಹುದು. ಸಾಮಾನ್ಯವಾಗಿ ದೇವಿ ಲಕ್ಷ್ಮಿಯನ್ನ ಸದಾ ಕೆಂಪು ಸೀರೆಯಲ್ಲಿ ಮಾತ್ರ ಕಾಣುತ್ತೇವೆ. ಎಲ್ಲಾ ಪ್ರತಿಮೆ ಮತ್ತು ಫೋಟೋಗಳಲ್ಲಿ ಕೆಂಪು ಸೀರೆ ಧರಿಸಿರುವ ದೇವಿ ಲಕ್ಷ್ಮಿಯನ್ನು ನಾವು ನೋಡಬಹುದು. ಜೊತೆಗೆ ಪೂಜೆಯ ಸಂದರ್ಭದಲ್ಲಿ ದೇವಿಗೆ ಕೆಂಪು ಸೀರೆಯನ್ನೇ ಅರ್ಪಿಸಲಾಗುತ್ತೆ. ಹೀಗಾಗಿ ಕೆಂಪು ಸೀರೆಗೆ ಅದರದ್ದೇ ಆದ ಮಹತ್ವ ಕೂಡ ಇದೆ. ಅಂತೆಯೇ ಕನಸಲ್ಲಿ ಕೆಂಪು ಸೀರೆಯಲ್ಲಿ ನಿಮ್ಮನ್ನು ನೋಡುವುದು ಅಥವಾ ಕೆಂಪು ಸೀರೆಯಲ್ಲಿ ಬೇರೊಬ್ಬರನ್ನು ನೋಡುವುದು ಅಥವಾ ಕೆಂಪು ಸೀರೆಯನ್ನು ಮಾತ್ರ ನೋಡುವುದು ಅಂದ್ರೆ ನಿಮ್ಮ ಜೀವನದಲ್ಲಿ ಲಕ್ಷ್ಮಿ ದೇವಿಯ ಆಗಮನವಾಗುತ್ತೆ ಎಂಬರ್ಥ. ಇನ್ನು ಕೆಂಪು ಸೀರೆಯನ್ನು ನೋಡುವುದು ಅಂದರೆ ಕೆಂಪು ಬಣ್ಣವು ಕೋಪವನ್ನು ಕೂಡ ಪ್ರತಿನಿಧಿಸುತ್ತೆ.